ಏನು ಕೋಲಾರ ಜಿಲ್ಲೆ ವಿಶೇಷ ಕೋಲಾರ ನಗರ ಪ್ರದೇಶದಲ್ಲಿ ಕಳೆದ ಒಂದು ತಿಂಗಳಿಂದ ಧಾರಾಕಾರವಾದಂತ ಒಂದು ಮಳೆಯನ್ನು ಸುರಿತಾ ಇದೆ. ಇದು ನಗರ ಶತಶೃಂಗ ಪರ್ವತದ ಅಂಚಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಮಳೆ ಬಿದ್ದಾಗ ಬೆಟ್ಟದಿಂದ ಹರಿದಂತ ಮಳೆ ನೇರವಾಗಿ ಕಾಲುವೆಗಳ ಮೂಲಕ ನಗರದ ಹೃದಯ ಭಾಗದಲ್ಲಿ ಹರಿದು ಹೋಗ್ತಂತ ಒಂದು ರಾಜಕಾಲುವೆ ನಗರದ ಶಾಂತಿನಗರ ಮತ್ತೆ ರಹಮತ್ ನಗರ ಮಧ್ಯದಲ್ಲಿದೆ. ಇದು ನಗರ ಅಭಿವೃದ್ಧಿ ಆದಂಗೆ ಅದನ್ನು ಕೂಡ ರಾಜಕಾಲುವೆಯನ್ನು ಕೂಡ ಬಹಳ ವಿಸ್ತಾರವಾಗಿ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿದ್ರೆ ಈ ಒಂದು ಸಂದರ್ಭ ಸೃಷ್ಟಿಯಾಗ್ತಿರ್ಲಿಲ್ಲ. ಆದರೂ ಸಹ ಆ ಕಾಲಕ್ಕೆ ಆ ಸಮಯಕ್ಕೆ ರಾಜಕಾಲುವೆ ಮಾಡೋ ಸಮಯಕ್ಕೆ ನಗರ ಅಷ್ಟು ಈ ಕಡೆ ಬೆಳೆದು ಬಂದಿದ್ದಕ್ಕೋಸ್ಕರಾಗಿ ಅದು ಹಾಗೆ ಮುಂದುವರೆದಿದೆ. ಹಾಗಾಗಿ ಏನು ಕಳೆದ 3 ದಿನದಿಂದ ಹೆಚ್ಚಿನ ಮಳೆ ಆದ್ರಿಂದ ನೀರು ನಗರ ಪ್ರದೇಶದಿಂದ ಹರಿದಂತಹ ನೀರು ಬೆಟ್ಟದಿಂದ ಹರಿದು ಬಂದಂತಹ ನೀರು ನೇರವಾಗಿ ಕಾಲುವೆಯಲ್ಲಿ ಬಂದು ಅಲ್ಲಿರ್ತಕ್ಕಂಥ ಮೊದಲು ಸುಮಾರು 2-3 ವರ್ಷದಿಂದ ಏನು ಕೊಳಚೆ ಮತ್ತೆ ಏನು ವೇಸ್ಟು ಅದ್ರ ಜೊತೆಗೆ ಮರ ಚಿಕ್ಕ ಗಿಡ ಎಲ್ಲ ಬೆಳೆದುಕೊಂಡು ಮೋರಿ ಎಲ್ಲ ಬಂದಾಗಿದ್ದರಿಂದ ನೀರು ಸರಾಗವಾಗಿ ಮೋರಿನಲ್ಲಿ ಹರಿದು ಕೆರೆ ತಲುಪುವಂಥ ಒಂದು ಸಂದರ್ಭ ಇದ್ದಿದ್ದರಿಂದ ಆ ನೀರೆಲ್ಲ ಕೆರೆ ಕಾಲುವೆ ತುಂಬಿ ಈ ಎರಡೂ ವಾರ್ಡ್ಗಳಲ್ಲಿ ನೀರು ಮನೆಗಳಲ್ಲಿ ನೀರು ಜಲಾವೃತ ಆಗಿತ್ತು. ಸುಮಾರು ಒಂದು ಹತ್ರ 400-500 ಮನೆಗಳಲ್ಲಿ ನೀರು ತುಂಬಿದೆ. ಅವತ್ತಿನ ದಿನ ರಾತ್ರಿ ಅವತ್ತಿನ ದಿನ ಆ ಮನೆಯಲ್ಲಿ ನಾನು ಕಂಡಂಗೆ 2-3 ಅಡಿ ಅವ್ರು ವಾಸ ಮಾಡೋ ಮನೆ ಅಡುಗೆ ಮನೆ ಆಗಿರ್ಬೋದು ಮಲಗೋ ಕೋಣೆ ಆಗಿರ್ಬೋದು ಎಲ್ಲವೂ ನೀರು ತುಂಬಿದ್ರಿಂದ ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಭಾಳ ತೊಂದರೆಗೀಡಾಗ್ಬಿಟ್ಟರು. ಅವತ್ತು ದಿವಸ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಆ ದಿನ ಆ ಭಾಗದ ಜನಕ್ಕೆ ಊಟ ಇಲ್ಲ, 2 ದಿನ ಊಟ ಇಲ್ಲ. ನೀರು ಮನೆಯಲ್ಲಿ ಇರೋಕ್ಕಾಗದೆ ಹೊರಗಡೆ ಬಂದರೆ ಮಳೆ ಇವೆಲ್ಲ ಭಾಳ ಅತಂತ್ರ ಸ್ಥಿತಿ ಭಾಳ ದುಸ್ಥಿತಿ ಅನುಭವಿಸ್ಬಿಟ್ರು. ನಾನು ಹಾಗಾಗಿ ತಕ್ಷಣಕ್ಕೆ ಮಾರನೇ ದಿನ ನಮ್ಮ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಮತ್ತು ನಮ್ಮ ಕಮಿಷನರು ಮತ್ತು ತಹಸೀಲ್ದಾರ್ ಎಲ್ಲನೂ ಮಾರನೇ ದಿನ ಬೆಳಗ್ಗೆ ಭೇಟಿ ಕೊಟ್ಟರು. ಮತ್ತು ಅದು ಇಂದಿನ ರಾತ್ರಿ ಕೂಡ ನಾನು ಎಲ್ಲ ಅಧಿಕಾರಿಗಳಿಗೂ ಕರೆ ಮಾಡಿ ದೂರವಾಣಿ ಕರೆ ಮಾಡಿ ತಿಳಿಸಿದ್ದೆ, ಮನವರಿಕೆ ಮಾಡಿದ್ದೆ. ರಾತ್ರಿ ನಾನು ಬಂದಾಗ ವಾಸಿಸಿ ನೋಡಿ ಆಗ ಕೂಡ ಅವರು ಕೂಡ ಕೆಲವೊಂದು ಅಧಿಕಾರಿಗಳು ಭೇಟಿ ನೀಡಿದರು. ಆದರೆ ಮಳೆ ಬೀಳ್ತಿದ್ದರಿಂದ ಆ ಸಮಯಕ್ಕೆ ಏನು ಮಾಡೋಕ್ಕಾಗದ್ರಿಂದ ನಾನು ಮಾರನೇ ದಿನವೇ ಮನೆ ಜಿಲ್ಲಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟರು. ಮತ್ತು ನನ್ನ ಕಡೆಯಿಂದನು ನಮ್ಮ ಸಂಸ್ಥೆ ಕಡೆಯಿಂದನು ಒಂದು ಹಿಟಾಚಿ ಗಾಡಿ, ದೊಡ್ಡ ಹಿಟಾಚಿ ಗಾಡಿ ಮತ್ತು ಅದರ ನಗರಸಭೆಯಿಂದ ಒಂದು ಗಾಡಿ ಇವೆಲ್ಲನೂ ಬಿಟ್ಟು ಕಾರ್ಯ ಶುರು ಮಾಡಿದ್ದಾರೆ. ಹಾಗಾಗಿ ಕಾಲುವೆ ಎಲ್ಲ ಶುದ್ಧ ಆಗ್ತಾ ಇದೆ, ನೀರು ಕೂಡ ಸರಬರಾಜು ಹಾದು ಹೋಗ್ತಾ ಇದೆ. ಇವೆಲ್ಲ ಕಾರಣದಿಂದ ಸ್ವಲ್ಪ ಇವತ್ತಿನ ದಿವಸ ಸ್ವಲ್ಪ ನಿರಾಳವಾಗಿ ಜೀವನ ಮಾಡುತ್ತಿದ್ದಾವೆ. ಈ ಭಾಗದ ಜನ ಅಂತೂ ತುಂಬ ಶ್ರಮಜೀವಿಗಳು, ಕೊಳಗೇರಿರತಕ್ಕಂಥ ಜನ, ಬಡ ಜನ, ಇವರೆಲ್ಲರೂ ಕೂಡ ಬೇರೆ ಆಸರೆ ಇಲ್ಲ. ಏನಾದರೂ ಅನಾಹುತಗಳಾಗ್ಬಿಟ್ರೆ ಬೇರೆ ಎಲ್ಲೂ ಹೋಗಕ್ಕೆ ಆಸರೇ ಇಲ್ಲದಂಥ ಒಂದು ದುಸ್ಥಿತಿ ಕೊಟ್ಟಾಗ ಅವರು ಯಾರನ್ನೂ ಕೇಳೋಕ್ಕಾಗದೇ ಇರೋಂಥದ್ದು ಒಂದು ಪರಿಸ್ಥಿತಿ. ಹಾಗಾಗಿ ನಾನು ನಮ್ಮ ಮನೆ ಜಿಲ್ಲಾಧಿಕಾರಿಗಳವರು, ಜಿಲ್ಲಾಡಳಿತವರು, ಸರ್ಕಾರದಲ್ಲಿ ಪ್ರತಿ ವಾರ್ಡ್ ಇಂಥ ಒಂದು ವಾರ್ಡಲ್ಲಿ ಒಂದು ಸಮುದಾಯ ಭವನ ಅಂತ ದೊಡ್ಡದಾಗಿ ಕಟ್ಟಿ ಏನಾದರೂ ಇಂಥ ಅನಾಹುತಗಳ ಸಂದರ್ಭ ಬಂದಾಗ ಆ ಜನನ ಅಲ್ಲಿಗೆ ಸ್ಥಳಾಂತರಿಸಿದಕ್ಕೂ ಒಂದು ಅವಕಾಶ ಸಿಗ್ತದೆ. ಯಾಕಂದರೆ ಇನ್ನು ಆ ಪರಿಸ್ಥಿತಿ ಮನೆ ಕಟ್ಟಿಬಿಟ್ಟಿದ್ದಾರೆ, ಒತ್ತಡದಲ್ಲಿದೆ, ದಟ್ಟವಾದಂಥ ಮನೆಗಳು, ಇದರಿಂದ ಬೇರೆ ಕಡೆ ಅದನ್ನು ಸ್ಥಳಾಂತರ ಮಾಡೋಕ್ಕಾಗೋದಿಲ್ಲ. ಒಂದು ಸಮುದಾಯ ಭವನ ಅಂತಿದ್ದರೆ ಆ ಸಮಯಕ್ಕಾದರೂ ಸ್ಥಳಾಂತರ ಮಾಡ್ಬೋದು ಅಂತ ನನ್ನ ಭಾವನೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು ಅಥವಾ ಸರ್ಕಾರ ಆಗ್ಬೋದು, ಮನವಿ ಮಾಡ್ತೀನಿ. ಏನು ಆ ಕಾಲು ರಾಜಕಾಲುವೆ ಇದೆ, ಮಳೆ ಕಡಿಮೆ ಆದಮೇಲೆ ಇಡೀನ ಅದು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಥವಾ ಬೇರೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟದ್ದು ಅದನ್ನು ಅಂಥ ಇಲಾಖೆಗೆ ಸಂಬಂಧಪಟ್ಟಿಲ್ಲ ತಿಳಿಸಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಸೂಕ್ತ ಆ ಕಡೆ ಈ ಕಡೆ ಏನು ಒಂದು 2 ಕಿಲೋಮೀಟರ್ ಏನಿದೆ ಬೆಟ್ಟ ಅಂಚಿನಿಂದ ಕೆರೆ ಒಂದು ಕೋಲಾರಮ್ಮ ಕೆರೆ ಒಂದು 2 ಕಿಲೋಮೀಟರ್ ಏನಿದೆ ಅದನ್ನು ತಡೆಗೋಡೆ ಕಟ್ಟಿ ಆ ವಾರ್ಡ್ಗೆಲ್ಲ ಎತ್ತರವಾದ ಒಂದು ಭದ್ರವಾದ ತಡೆಗೋಡೆ ಕಟ್ಟಿ ನೆಲದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಆ ಮೋರಿನ ಏನು ಬ್ರಿಡ್ಜ್ ಇದೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆ 2 ವಾರ್ಡ್ಗೆ ಹೋಗ್ಲಿಕ್ಕೆ ಆ ಬ್ರಿಡ್ಜ್ನ ಎತ್ತರಿಸಿ ಅದ್ರ ಮಧ್ಯದಲ್ಲಿ ಗ್ಯಾಪನ್ನ ತುಂಬ ಒಂದು 60 ಅಡಿ ಏನಿದೆ ಅಷ್ಟು ವಿಸ್ತಾರ ಆಗಲ್ಲ, 30 ಅಡಿ ಮಧ್ಯದಲ್ಲಿ ಒಂದು ಪಿಲ್ಲರ್ ಹಾಕಿ ಅದು ಮಿಷಿ ಜಾಗ ಜಾಸ್ತಿ ಇದ್ದಾಗ ನೀರು ಆರಾಮಾಗಿ ಎಷ್ಟೇ ಕೊಳಚೆ ಅಥವಾ ಗಲೀಜಿದ್ರು ಕೂಡ ನೀರು ಸರಬರಾಜು ಆಗ್ತದೆ, ಒಂದು ಕಡೆಯಿಂದ ಒಂದು ಕಡೆ ಸರಾಗವಾಗಿ ಪಾಸ್ ಆಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರ ತುರ್ತಾಗಿ ಕ್ರಮ ಜರುಗಿಸಬೇಕು. ಮಳೆ ಕಡಿಮೆ ಆದ ತಕ್ಷಣಕ್ಕೆ ಅದು ಜರುಗಿಸಿದ್ದೆ ಆದರೆ ಮುಂದೆ ಆ ರೀತಿ ಅನಾಹುತ ತಪ್ಪಿಸ್ಬೋದು. ಮತ್ತೆ ಹವಾಮಾನ ಇಲಾಖೆಯಿಂದ ಇನ್ನೂ ಮತ್ತೆ 3-4 ದಿನ ಮಳೆ ಬರುವಂಥ ಸೂಚನೆಗಳಿದೆ. ಆ ನಿಟ್ಟಲ್ಲಿ ಜಿಲ್ಲಾಡಳಿತ ಇದು ಸಂಬಂಧಪಟ್ಟಂಥ ಒಂದು 2 ವಾರ್ಡ್ಗಳಿಗೆ ಏನಾದರೂ ತುರ್ತಾಗಿ ಒಂದು ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಕಲ್ಪಿಸಿದ್ದಾದರೆ ಅವರು ಆತಂಕದಿಂದ ಒಳಗಾಗುವಂಥದ್ದನ್ನು ಸ್ವಲ್ಪ ನಿರಾಳದಿಂದ ಬದುಕೋದು ಅಂತ ನಾನು ಸಮಯದಲ್ಲಿ ಹೇಳ್ಕೊಳ್ಳೋದು. ಮತ್ತು ನಾಗರಿಕರಿಗೆಲ್ಲ ಮನವಿ ಮಾಡ್ತೀನಿ, ನೀವು ಕೂಡ ನಿಮಗೂ ಜವಾಬ್ದಾರಿ ಇದೆ. ಕಸ ಅಂತ ಮಾಡೋದು ಲ್ಯಾಕೋದ್ದು ಅಮ್ಮವರಿಗೆ ಬಂದ್ ಮಾಡೋಂಥದ್ದು ಮತ್ತು ಅದನ್ನು ನಿಮ್ಮ ಜವಾಬ್ದಾರಿಗಳು ಬಿಟ್ಟು ಬರೀ ಸರ್ಕಾರನೇ ಹೊಣೆ ಮಾಡಿದ್ರು ಆಗೋದು, ನಗರಸಭೆನೇ ಹೊಣೆ ಮಾಡಿದ್ರು ಆಗೋದು. ನಿಮ್ಮ ಜವಾಬ್ದಾರಿ ಕನಿಷ್ಠ ಜವಾಬ್ದಾರಿ ಸರ್ಕಾರ ಆಗಿ ಆಗಲೇ ಕಾಲುವೆ ಮಾಡಿಕೊಡ್ತು, ಮೆಸ್ ಕೂಡ ಕಟ್ಟಿಕೊಡ್ತು, ಅದು ಕೂಡ ಅದನ್ನು ಮೀರಿ
ಕಸ ತಗೊಂಡು ತಗೊಂಡು ಅಲ್ಲಿ ಕಾಲುವೆನಲ್ಲಿ ಹಾಕಿದ್ರಿಂದ ಕಾಲುವೆ ಸ್ವಲ್ಪ ಮುಚ್ಚಿರೋದನ್ನು ಎಲ್ಲ ಅನುವಾದ ತಿರುಗಿದೆ. ಮತ್ತು ಕಸ ವಿಲೇವಾರಿ ಕೂಡ ಜನರು ಗಮನಿಸಬೇಕು. ನಗರಸಭೆಯಲ್ಲಿ ಕೂಡ ಮನವರಿ ಮಾಡ್ಕೊಂಡ್ರಿ. ಈಗಾಗಲೇ ನಾಗರಿಕರು ಹೇಳ್ತಾ ಇದ್ದಾರೆ ಅಲ್ಲಿ ವಾಹನ ಬರ್ತಾ ಇಲ್ಲ, ಬೆಳಗಿನ ಜಾವ 5 ಗಂಟೆಗೆ ಏನು ಬೇರೆ ವಾರ್ಡ್ಗೆ ಹೋಗ್ತಾ ಇದೆ ಆ ಥರ ಇಲ್ಲಿ ಬರ್ತಾ ಇಲ್ಲ, ಆ ಥರ ದಿನ ಬರುವಂಥದ್ದಾಗಬೇಕು. ಆ ರೀತಿ ಬಂದಿದ್ದೆ ಆದರೆ ಕಸ ಕೂಡ ಅದರಲ್ಲಿ ಹಾಕ್ತಾರೆ, ಕಾಲುವೆನಲ್ಲಿ ಹಾಕೋದು ತಪ್ಪುತ್ತೆ. ಆವಾಗ ಸ್ಥಳ ವಾರ್ಡ್ ಕೂಡ ಅಂದರೆ ನಗರ ಪ್ರದೇಶ ಕೂಡ ಸುಶುದ್ಧವಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇನು ಕಸ ವಿಲೇವಾರಿ ಮಾಡ್ತಾರೆ, ಪಕ್ಕದಲ್ಲೇ ಸ್ಕೂಲ್ ಇದೆ, ಶಾಲೆ ಇದೆ, ಮಕ್ಕಳ ಶಾಲೆ ಇದೆ. ಅದು ನಾವೀಗ ಹೋಗಿದ್ದು ಒಂದು 2 ನಿಮಿಷಕ್ಕೆ ಅಷ್ಟು ವಾಸನೆ ಬರ್ತಾ ಇದೆ. ಇನ್ನು ನಾವು ನಿರಂತರ ಬೆಳಗ್ಗೆಯಿಂದ ಸಂಜೆ ಮಕ್ಕಳಿರುವಂಥ ಸಂದರ್ಭ ಅಂದರೆ ಸಾಮಾನ್ಯ ಕಾಯಿಲೆ ಬರುವಂಥದ್ದು ಸಂದರ್ಭಗಳಿದ್ದಾವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಮತ್ತು ನಗರಸಭೆಗೂ ಜಿಲ್ಲಾಡಳಿತಕ್ಕೂ ಎಲ್ಲಕ್ಕೂ ಅವರು ಮನವರಿಕೆ ಮಾಡ್ತಾರೆ. ತುರ್ತಾಗಿ ಏನಾಗಬೇಕು ಕೆಲಸಗಳು, ಮಳೆ ಕಡಿಮೆ ಆಗ್ತಾ ಇದ್ದಂಗೆ ತುರ್ತಾಗಿ ಕೈಗೆತ್ಕೋಬೇಕು. ಹಾಗಾಗಿ ಎತ್ಕೊಂಡಾಗ ಇಲ್ಲಿ 2 ವಾರ್ಡು ಸುಭಿಕ್ಷವಾಗಿರ್ತದೆ, ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟ.